ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 15/11/2018 ಗುರುವಾರದಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 5/11/2018 ಗುರುವಾರದಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಹಾಗೂ ಮಕ್ಕಳ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಂಸವೇಣಿ ಶ್ರೀನಿವಾಸ್, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಶಿರಾ, ಶಾರದಾ ಶಿವಕುಮಾರ್ ನಗರಸಭೆ ಸದಸ್ಯೆ, ವಿಜಯ್ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಾ, ರವಿಶಂಕರ್ ರೆಡ್ಡಿ ನಾಗರಾಜ್, ಡಿವೈಪಿಸಿ ಮಧುಗಿರಿ, ಅಶ್ವಥ್ ನಾರಾಯಣ್ ಇಒ, ಚಿತ್ತಯ್ಯ ಇಸಿಒ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿಯಾಗಿ ಸಸಿಗೆ ನೀರನ್ನ ಎರೆಯುವುದರ ಮೂಲಕ ಒಂದು ಸಸಿ ಸಮೃದ್ಧವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಪೋಷಣೆ ಬಹಳ ಅಗತ್ಯ. ಹಾಗಾಗಿ ನೀರು, ಗೊಬ್ಬರ, ಮಣ್ಣು, ಪೋಷಕಾಂಶಗಳು ಎಲ್ಲವೂ ಇದ್ರೆ ಒಂದು ಸಸಿ ಅದು ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ, ನಮ್ಮ ಜೀವ ಆಮ್ಲವನ್ನು ನೀಡಲಿಕ್ಕೆ ಅದು ಸಾಕ್ಷಿಯಾಗ್ತದೆ. ಹಾಗಾಗಿ ಜೀವಾಮ್ಲವನ್ನು ಪಡೆಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಂಥ ಮಹತ್ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಆ ಮೂಲಕ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಹಂಸವೇಣಿ ಶ್ರೀನಿವಾಸರವರು ಈ ಕಾರ್ಯಕ್ರಮವನ್ನು ಗಣ್ಯರೊಂದಿಗೆ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರೊಂದಿಗೆ ನಮ್ಮ ಭಾಗದ ನಗರಸಭಾ ಸದಸ್ಯರು ಶಾರದಾ ಶಿವಕುಮಾರ್ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅವರೊಂದಿಗೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರು, ಹಿರಿಯರು, ಮಾರ್ಗದರ್ಶಕರು ಆದಂಥವರು ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಖ್ಯವಾದದ್ದು ಇದು ಒಂದು ರೀತಿ ಗಾಂಧೀಜಿಯವರು ಇದ್ ಮಾಡಿರ ಒಂದು ಕನಸು ಅನ್ನೋದರಲ್ಲಿ ಏನ್ ತಪ್ಪಿಲ್ಲ. ಕೌಶಲ್ಯ ಅಂದ್ರೆ ಆ ರೀತಿ ಅವರು ಒಂದು ಎಲ್ಲಾ ರೀತಿ ಮಾಡಿರೋ ಒಂದು ಇದು ಆ ಕಾರ್ಯಕ್ರಮ ಇದು. ನಾನೇನು ವಿಭಿನ್ನವಾಗಿ ಬಹಳ ಚೆನ್ನಾಗಿದೆ ಒಂದು ಅವರ ಒಂದು ಕನಸನ್ನು ನಾವು ನನಸು ಮಾಡ್ಬೇಕಂದ್ರೆ ಇಂಥ ಕಾರ್ಯಕ್ರಮ ವಸ್ತು ಪ್ರದರ್ಶನ ಬಹಳ ಮುಖ್ಯ ಆಗಿರುತ್ತೆ. ಮಕ್ಕಳಲ್ಲಿ ಇದನ್ನ ನಾವು ಹೆಚ್ಚಿಂದ ಕಲಿಸ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ವಿದ್ಯಾವಂತರಾಗಿರೋದಿಲ್ಲ, ಅಂದ್ರೆ ಒಳ್ಳೆ ಪರ್ಸೆಂಟೇಜ್ 99% ತೆಗಿಯೋದಕ್ಕಾಗಲ್ಲ. ಆದ್ರೆ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ, ಒಂದೊಂದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಅದನ್ನ ಈ ರೀತಿ ಕಾರ್ಯಕ್ರಮ ಮಾಡಿ ಆ ಮಕ್ಕಳ ಉತ್ಸಾಹ ಯಾವ್ದ್ರಲ್ಲಿ ಅದು ಆಸಕ್ತಿ ಇದೆ ಅನ್ನೋದನ್ನ ಇದು ತೋರ್ಸೋದಕ್ಕೆ ಒಂದೊಳ್ಳೆ ಅವಕಾಶ ಇಂಥ ಕಾರ್ಯಕ್ರಮಗಳು ಅದು ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ಮತ್ ನಾನು ಏನ್ ಹೇಳೋದಂದ್ರೆ ಈ ಇದರಲ್ಲಿ ಒಂದೊಂದು ವಿಭಿನ್ನವಾಗಿದೆ. ಏನ್ ಹೇಳಿದ್ದಾರೆ ಇಲ್ಲಿ ಟೈಲರಿಂಗ್ ಆಗ್ಬೋದು, ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಇಂದ ಆಗ್ಬೋದು, ರೇಷ್ಮೆ ಇಲಾಖೆ ಆಗ್ಬೋದು, ಅದನ್ನೆಲ್ಲ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶಿರಾ ತಾಲೂಕಿನ ವೃತ್ತಿ ಶಿಕ್ಷಕರು ಸಂಘದ ಪದಾಧಿಕಾರಿಗಳು ಎಲ್ಲ 15 ದಿವಸದಿಂದ ನಮ್ಮ ಬಹಳ ಜನ ಬಂದು ನನ್ನನ್ನು ಕೇಳ್ಕೊಂಡ್ರು ವೃತ್ತಿ ಶಿಕ್ಷಕರು. ನನ್ನ ದಯವಿಟ್ಟು ತಪ್ಪಾಯ್ತು, ಅವ್ರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಅವರು ಮಾಡಿರೋ ಈ ಪರಿಶ್ರಮಕ್ಕೆ ಬಹಳ ಧನ್ಯವಾದಗಳು ನಾನು ಹೇಳ್ತೀನಿ. ಯಾಕಂದ್ರೆ 15 ದಿನ ಅವರು ಶ್ರಮ ಪಟ್ಟಿದ್ದಾರೆ, ತಾಲೂಕಲ್ಲಿ ಬಹಳ ಶ್ರಮ ಪಟ್ಟು ಅವರು ಎಲ್ಲರನ್ನ ಕರೆದು ಮಾಡಿ. ಆದ್ರೂ ದಿನ ಪುಟಾಣಿಗಳೇ, ಈ ಕಾರ್ಯಕ್ರಮವನ್ನ ಕಷ್ಟಪಟ್ಟು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿ ಸಂತೋಷದಿಂದ ಈ ಸಂಘಟನೆಯನ್ನು ಮಾಡಿರ್ತಕ್ಕಂಥ ನನ್ನ ಯಾವತ್ತೂ ವೃತ್ತಿ ಶಿಕ್ಷಕ ಬಾಂಧವರೇ, ಈ ದೇಶದ ಭವಿಷ್ಯತ್ತು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಈ ದೇಶದ ಭವಿಷ್ಯತ್ತು ಇರತಕ್ಕಂಥದ್ದೇ ನಮ್ಮ ಶಾಲಾ ಕೊಠಡಿಗಳಲ್ಲಿ. ಈ ಮಕ್ಕಳನ್ನ ಹೇಗೆ ತಯಾರು ಮಾಡ್ತೀವೋ ಹಾಗೆ ದೇಶದ ಭವಿಷ್ಯತ್ತು ಇರತಕ್ಕಂಥದ್ದು ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆದ್ರಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಯಾವ ರೀತಿಯಾಗಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತ. ಅಂದಿನ ಶಿಕ್ಷಣ ಮಟ್ಟ ಹೇಗಿತ್ತು, ಗಾಂಧೀಜಿಯವರು ಪತ್ರಿಕೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿದಾಗ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಈಗ ಹೇಗಾಗಿದೆ,
ಮುಂದೆ ಏನಾಗಬೇಕು, ಬಲಿಷ್ಠವಾಗಿರ್ತಕ್ಕಂಥ ಈ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ನಮ್ಮ ಶಾಲಾ ಕೊಠಡಿಗಳಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ದಿನಾಂಕ 17/11/2018 ಶನಿವಾರ ಮತ್ತು ಭಾನುವಾರ ನಡೆಯಲಿರುವ ಸಹಸ್ರ ಚಂದ್ರ ದರ್ಶನ ಶಾಂತಿ ಕಾರ್ಯಕ್ರಮಕ್ಕೆ ಶಿರಾ ವಿಶ್ವಕರ್ಮ ಸಮಾಜದ ವತಿಯಿಂದ ವಿರೋಧ ವ್ಯಕ್ತಪಡಿಸಲಾಯಿತು. ದಿನಾಂಕ 17/11/2018 ಶನಿವಾರ ಮತ್ತು ಭಾನುವಾರದಂದು ನಡೆಯಲಿರುವ ಸಹಸ್ರ ಚಂದ್ರ ದರ್ಶನ ಶಾಂತಿ ಕಾರ್ಯಕ್ರಮವನ್ನು ಖಂಡಿಸಿ ಶಿರಾ ವಿಶ್ವಕರ್ಮ ಸಮಾಜವು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನಟರಾಜಾಚಾರ್, ಪುಟ್ಟಾಚಾರ್, ಕೃಷ್ಣಾಚಾರ್ ಇನ್ನೂ ಹಲವು ಮುಖಂಡರು ಹಾಜರಿದ್ದರು. ಈಗ ಈ ಪ್ರೆಸ್ ಮೀಟ್ ಅಂದ್ರೆ ನಾವು ಶಿರಾದಲ್ಲಿ ಶಿರಾ ತಾಲೂಕಿನ ವಿಶ್ವಕರ್ಮರೆಲ್ಲ ಸೇರಿ ಶಿರಾದಲ್ಲಿ ವಿಶ್ವಕರ್ಮ ಸಮಾಜ ಹಾಗೂ ವಿಶ್ವಕರ್ಮ ಶ್ರೀ ದಾಸಪಾಚಾರ್ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಸುಮಾರು ರಂಗಾಚಾರ್ಯರು, ತಿಮ್ಮಾಚಾರ್ಯರು, ರಾಮಕೃಷ್ಣಾಚಾರ್ಯ, ಕೃಷ್ಣಾಚಾರ್ಯ ಅವರ ಕಾಲದಿಂದ ಸುಮಾರು ಒಂದು 60-70 ವರ್ಷಗಳು ಒಂದು ಸಮಾಜವನ್ನು ಕಟ್ಕೊಂಡು ಬೆಳೆಸ್ಕೊಂಡು ಬಂದಿದ್ದರು. ಅದೇ ರೀತಿ ಈ ದಾಸಪಾಚಾರ್ ಮಠನು ಒಂದು ಈ ಸಮಾಜದ ಒಂದು ಅಂಗ. ಇದು ಮುದಿಗೆರೆ ಕಾವಲು 158 ಸರ್ವೆ ನಂಬರ್ನಲ್ಲಿ NH4 ರಸ್ತೆಯಲ್ಲಿ ದಾಸಪಾಚಾರ್ ಮಠ ಅಂತ ಇದು ಸುಮಾರು ಪುರಾತನದ್ದು ಅದೆಲ್ಲ ಮಠ ಇದೆ. ದಾಸಪಾಚಾರ್ ಸ್ವಾಮೀಜಿ ಒಂದು ಜೀವ ಸಮಾಜಿ ಆಗಿರೋದು, ತಪಸ್ ಮಾಡಿರೋದು ಯಾಗಗಳೆಲ್ಲ ಇದ್ದಾವೆ ಅಲ್ಲಿಂದ. ಅವರು ಈಗಾಗಲೇ ಆಲ್ರೆಡಿ ವಿಶ್ವಕರ್ಮ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಬೇಸ್ಮೆಂಟ್ ಹಾಕಿ ಕೆಲಸ ನಡೀತಾ ಇದೆ, ಅಂತ ಕೆಲಸ ನಡೀತಾ ಇದೆ. ಆಮೇಲೆ ನಾವು ಶಿರಾದಲ್ಲಿ ವಾರ್ಷಿಕೋತ್ಸವವನ್ನು ದಾಸಪಾಚಾರ್ ವಾರ್ಷಿಕೋತ್ಸವ, ಕಾಳಿಕಂಬ ವಾರ್ಷಿಕೋತ್ಸವ, ಚಿಬ್ಬಕ್ತಾಚಾರ್ ವಾರ್ಷಿಕೋತ್ಸವ ಮೂರು ಸೇರಿ ವೈಶಾಖ ಶುದ್ಧ ದಶಮಿ ದಿನ ಪ್ರತಿ ವರ್ಷ ತಪ್ಪದೇ ಸುಮಾರು 40 ವರ್ಷದಿಂದ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ವೈಶಾಖ ಶುದ್ಧ ದಶಮಿ ನಾವು ವರ್ಷಕ್ಕೋಸ್ತವ
ಮಾಡಿಕೊಂಡು ಅಂತರ್ಕರಣೆ ಇವನ್ನೆಲ್ಲ ಮಾಡಿಕೊಂಡು ಆಮೇಲೆ ರಕ್ತದಾನ ಶಿಬಿರ, ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸ್ತುಗಳು ವಿತರಣೆ ಮಾಡೋದು, ಪ್ರತಿಭಾ ಪುರಸ್ಕಾರ ಇದು ಮಾಡೋದು, ಇಂಥವೆಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಎಲ್ಲ ಮಿನಿಸ್ಟರ್ಗಳು ಅವರು ಕರೆಸಿ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿ ಸನ್ಮಾನಗಳು ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗಿರುವಾಗ ಯಾರೋ ಚಿಕ್ಕಪತ್ ಕೆಂಪಪ್ಪ ಓಟಾಚಾರ್ ಟ್ರಸ್ಟ್ ಟ್ರಸ್ಟ್ ಬೆಂಗಳೂರು ಬಸವನಗುಡಿ ಬೆಂಗಳೂರು, ಇವರು ಒಂದು ನಮಗೆ ಇದು ಅವರು ಯಾರಂತ ಪರಿಚಯ ಇಲ್ಲ, ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ, ಒಂದು ಪಾಂಪ್ಲೆಟ್ಸ್ ಪಾಂಪ್ಲೆಟ್ಸ್ ಕಳಿಸಿ, ನಾವು ಶಿರಾದಲ್ಲಿ ದಾಸಪಾಚಾರ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಶನಿವಾರ ದಿನ ಅಂತ ವಾಟ್ಸಪ್ ಮೆಸೇಜ್ ಬಂದಿದೆ. ಇದು ಅವ್ರ ಉದ್ದೇಶ ಏನಂದರೆ ಇಲ್ಲಿ ಸಮಾಜ ನಾವು ಸಮಾಜದಾಗೆ ಎಲ್ಲ ಒಗ್ಗಟ್ಟಾಗಿ ಇರೋದನ್ನ ಕೆಡಿಸ್ಬೇಕನ್ನೋದು ಒಂದು ಉದ್ದೇಶ. ಆಮೇಲೆ ಆ ಜಾಗವನ್ನು ಒಂದು ರಿಯಲ್ ಎಸ್ಟೇಟ್, ಅವರು ಮೊದಲೇ ರಿಯಲ್ ಎಸ್ಟೇಟ್ ಮಾಫಿಗಳು, ಒಂದು ಭೂ ಕಬಳಿಕೆಗೋಸ್ಕರನ ಅವರು ಈ ಥರ ಒಂದು ಪಾಂಪ್ಲೆಟ್ಸ್ ಮಾಡಿಸ್ಕೊಂಡು ಬರೀ ಎಲ್ಲ ರಾಜಕೀಯ ವ್ಯಕ್ತಿಗಳು ಅಫಿಷಿಯಲ್ ಹಾಕ್ಕೊಂಡು ಸ್ಥಿರ ಜನತೆಗೆ ಯಾರಿಗೂ ಗಮನಕ್ಕೆ ತರದೇನ ಅಲ್ಲಿಂದ ಬರ್ತಾ ಇದ್ದಾರೆ. ಅವ್ರ ಉದ್ದೇಶ ಇದೆ, ಆ ಭೂ ಕಬಳಿಕೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಅವರು ಈ ಫಂಕ್ಷನ್ ಇಟ್ಕೊಂಡವ್ರೆ. ಇದನ್ನ ನಾವು ಸಮಾಜದ ಎಲ್ಲ ವಿಶ್ವಕರ್ಮ ಬಂದವರು ಒಕ್ಕರಳಿಂದ ಖಂಡಿಸ್ತಾ ಇದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಏನು ಅವರು ಎಲ್ಲ ನಾವು ಈಗಾಗಲೇ 50 ವರ್ಷದಿಂದ ನಾವು ದಾಸಪ್ಪಾಚಾರ ಮಾಡಿಕೊಂಡು ಕಣ್ಣು ಉಂಡುಗಳು ನೋಡಿಕೊಂಡು ಒಂದು ಎದುರು ಮಾಡಿಕೊಂಡು ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ. ಈ ಥರ ಸಂದರ್ಭದಲ್ಲಿ ಅವರು ಈಗ ಅದೇನೋ ದಾರಿ ಇದ್ದಾರೆ ಹಂಗೆ ಬಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾವುದೂ ಅವಕಾಶ ಕೊಡೋದಿಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಕೇಸ್ ಹಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಯುವಕರು ವಂದನೆ ಸಲ್ಲಿಸ್ತಾ ಈ ಒಂದು ಪ್ರೆಸ್ ಮೀಟಿಂಗ್ನ ನಾನು ಕರೆದಿರೋ ಉದ್ದೇಶ, ನಾವು ಇಲ್ಲಿಗೆ 50 ವರ್ಷದಿಂದ ನನ್ನ ಇದು ಆಡಳಿತದಲ್ಲಿ 50 ವರ್ಷದಿಂದ ನಾನು ಆ ಸಮಾಜಿಗೆ ನಾವು ಪೂಜೆ ಸಲ್ಲಿಸಿಕೊಂಡು ಆರಾಧನಾ ಮಹೋತ್ಸವ ಸಂತರ್ಪಣೆ ಎಲ್ಲ ಮಾಡಿಕೊಂಡು ಅದನ್ನು ಎಷ್ಟು ತುಂಬ ಇಂಪ್ರೂವ್ ಮಾಡ್ತಲೇ ಇದ್ದೀವಿ. ಇನ್ನೂ ಭಾಳ ಕಷ್ಟಪಟ್ಟು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಆ ಇಂಪ್ರೂವ್ ಮಾಡ್ತಾ ಇರೋ ಜಾಗಕ್ಕೆ ಇವತ್ತಿನ ದಿವಸ ಅವನು ಈ ಊರಲ್ಲೇ ಅವನು ನಾಗಲಿಂಗಾಚಾರ್ಯ ಅಂತ ಇದ್ದಾರೆ. ಅದೇ ದೇವಸ್ಥಾನದ ಒಂದು ನಿಧಿ ತೆಗಿಯಕಾಗಿನ ಹಿಂದಿನ ಗ್ವಾಡೆ ಕೊರೆದು ಸಮಾಧಿನೇ ಬಿದ್ದ, ಅದಕ್ಕೆ ಸಾಕ್ಷಿಗಳಿದ್ದಾರೆ ಅಂತಲೂ ಅವನ ಅವನ ಮಾಡಿದ್ವಿ. ಆಮೇಲೆ ಈ ದೇವಸ್ಥಾನದ ಮೇಲೆ ಭಾಳ ಭಾರಿ ಕಳ್ತನ ಆಗ್ತಿತ್ತು, ಅದಕ್ಕಾಗಿ ನಾವು ಹೊರಗಡೆ ಆಗಿದ್ವಿ. ಅವನು ಇವರು ಬೆಳ್ಳಿ ಬೆಂಗಳೂರನ್ನ ರಿಯಲ್ ಎಸ್ಟೇಟ್ ಬದಲು ಮಾಡಿಕೊಂಡು ವಿಶ್ವಾಸ ಮಾಡಿಕೊಂಡು ಅವ್ರ ಕಡೆಯಿಂದ ಈ ಒಂದು ಫಂಕ್ಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಇವ್ರು ಮಾಡಲಿ ದೇವಸ್ಥಾನ ಅಂದರೆ ಈಗ ಕಾರ್ಯಕ್ರಮ ದೇವಸ್ಥಾನ ಕಳಿಸಿದ್ವಿ, ಎಷ್ಟು ಜನ ಬೇಕಾದರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಈಗ ಫಂಕ್ಷನ್ಗಳು ಮಾಡಬೇಕು ಅಂದರೆ ದೊಡ್ಡದಾಗಿ ಫಂಕ್ಷನ್ಗಳು ಮಾಡ್ತೀವಿ ಅಂತ ಹೇಳಿ ಭಾವನೆಗಳ ಮಾಡಿದ್ದಾರೆ. ಅದನ್ನು ನಮ್ಮ ಸ್ಥಳೀಯರಿಗೆ ಇಂದಿನಿಂದ ನಾವು ಕಾಪಾಡ್ಕೊಂಡು ಬಂದಿರತಕ್ಕಂಥ ಇದನ್ನ ಮಠನ ಮಠಕ್ಕೆ ನಾವು ಸ್ಥಳೀಯರನ್ನು ಬಿಟ್ಟು ಅವರೇ ಸ್ವಂತವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಬರೋದು, ಅವ್ರಿಗೆ ಸ್ವಂತ ಏನು ಅಂಬ ಮಾಡ್ದಾಗೆ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಯುವಕರೆಲ್ಲ ಸೇರಿ ಇವತ್ತಿನ ದಿವಸ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ತದ್ರೂಪ ನಡೆಯಕೂಡ್ದು ಅಂತ ಹೇಳಿ ಎಲ್ಲ ಯುವಕರು ಒಂದು ಅಭಿಲಾಷೆ, ಯಾರೂ ಆಕ್ರೋಶ ಆಗ್ಬಿಟ್ಟಿದೆ ಎಲ್ಲರಿಗೂ. ಇಲ್ಲ ನಮ್ಮ ಸ್ಥಳೀಯರನ್ನೇ ಬಿಟ್ಟು ನೀವು ಇವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ನೀವು ಯಾರನ್ನು ಅವಕಾಶ ಕೊಟ್ಬಿಡ್ದು ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೂ ನಮಗೂ ಎಲ್ಲ ಬಂದು ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ. ಈ ಒಂದು ಇದಕ್ಕೆ ಯಾರನ್ನು ಶಿರಾ ಪ್ರಾಪರ್ನಲ್ಲಿರ್ತಕ್ಕಂಥ ತಹಸೀಲ್ದಾರರು ಎಸಿ ಅವ್ರನ್ನೆಲ್ಲ MLA ಅವ್ರನ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಒಂದು ಮನದಾಳ ಮನದಟ್ಟಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ದಯವಿಟ್ಟು ನೀವೆಲ್ಲ ನಮಗೆ ಅವರಿಗೆಲ್ಲ ತಲುಪೋ ಮಟ್ಟಕ್ಕೆ ಎಲ್ಲ ಪೇಪರ್ಗಳದ್ದು ನಮ್ಮ ಒಂದು ಇದನ್ನ ವರ್ತಮಾನ ತಲುಪಿಸಬೇಕು. ಹಾಗೂ ನಾವು ಯಾವುದೇ ಕಾರ್ಯಕ್ರಮವನ್ನು ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ನಿಮ್ಮ ಒಂದು ಪತ್ರಿಕಾ ವರ್ಗದಲ್ಲೇ ತಿಳಿಸ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹೌದಾ, ಬಂದು ಮಾತಾಡ್ತೀನಿ.
ದಾಸಪಚಾರ ಟ್ರಸ್ಟ್ ಸುಮಾರು 50 ವರ್ಷದಿಂದಲೇ ನಾವು ಅದನ್ನು ಜಾಗನ ಕಾಪಾಡ್ತಾ ಬಂದಿದ್ದೀವಿ. ಅದರಲ್ಲಿ ಫಸ್ಟು 5 ಎಕರೆ ಇತ್ತು, ಈಗ ಎಷ್ಟೈತೆ ಅಣ್ಣ? 3.5 ಈಗ 3.5 ಎಕರೆ ಇದೆ. ಆ ಜಾಗದಲ್ಲಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೋ ಬಂದಿದ್ದೀವಿ. ಶಿವಾತ್ಮಾನಂದ ಸ್ವಾಮೀಜಿ ಹಾಗೂ ಮಧುಗಿರಿ ಸ್ವಾಮೀಜಿ ಸ್ವಾಮೀಜಿಗಳನ್ನ ಕರೆಸಿ ನಾವು ಗುರುವಂದನಾ ಕಾರ್ಯಕ್ರಮಗಳೆಲ್ಲ ನಡೆಸಿದ್ದೀವಿ. ಈಗ ಅವ್ರ ಫೋಟೋಗಳು ಹಾಕೊಂಡು ನಮ್ಮ ದಾರಿ ತಪ್ಪಿಸಿ ಇವರು ಒಂದು ದೊಡ್ಡ ಫಂಕ್ಷನ್ ಮಾಡಕ್ಕೆ ಬರ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಸಮಾಜದಿಂದ ಯಾವುದೇ ಸಹಕಾರ ಇಲ್ಲ, ಯಾಕಂದರೆ ನಮ್ಮಲ್ಲಿ ಯಾವುದೇ ಗಮನ ತಂದಿಲ್ಲ ನಮ್ಮ ಸಮಾಜಕ್ಕೆ. ಆದ್ದರಿಂದ ಆ ಸಮಾರಂಭಕ್ಕೆ ಧಿಕ್ಕಾರ. ಹಾಗೂ ಈ ಪತ್ರಕರ್ತ ಈ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ ಮಧುಗಿರಿ ಉಪವಿಭಾಗಾಧಿಕಾರಿ ಹಾಗೂ MLA ಸಾಹೇಬರು ಸತ್ಯನಾರಾಯಣ ಅವರು ದಯವಿಟ್ಟು ಇದಕ್ಕೆ ಫಂಕ್ಷನ್ಗೆ ಬರಬಾರ್ದು. ನಮ್ಮ ಲೋಕಲ್ನನ್ನು ಬಿಟ್ಟು ಯಾವನೋ ಬೇರೆ ಊರಿಂದ ಬಂದವರಿಗೆ ಸಹಕಾರ ಕೊಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಈ ಸಮ್ಮತಿನ ಈ ಮನವಿನ ಪತ್ರಿಕೆ ಮೂಲಕ ಶಿರಾ ನಗರದ ಸ್ವಾತಿ ನರ್ಸಿಂಗ್ ಹೋಮ್ನಲ್ಲಿ 3 ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆ. ನೋಡ ಮಕ್ಕಳ ದಿನಾಚರಣೆ ದಿವಸ 3 ಮಕ್ಕಳು ದಿನಾಂಕ 14/11/2018 ಬುಧವಾರದಂದು ಮಕ್ಕಳ ದಿನಾಚರಣೆಯೆಂದೇ 3 ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆಗೆ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಶಿಲ್ಪಾ ವಿನಯ್ ಕುಮಾರ್ ಅವರು ಹಾರೈಸಿದರು. ನಾನು ಡಾಕ್ಟರ್ ಶಿಲ್ಪಶ್ರೀ, ಸ್ವಾತಿ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿದ್ದೇನೆ. ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಭಾಳ ಸಂತೋಷದ ವಿಷಯ ಆ್ಯಕ್ಚುಲಿ, ಆ್ಯಂಡ್ ಒಂಥರ ಹಿಸ್ಟಾರಿಕಲ್ ಅಂತ ಅನಿಸುತ್ತೆ ನನಗೆ. ನಮ್ಮಲ್ಲಿ ಒಂದು ಪೇಷೆಂಟ್ ಶೈಲಜಾ ಅಂಥೇಳಿ ಹುಣಸಿಕಟ್ಟೆಯಿಂದ, ಅವ್ರದ್ದು ಮೊದಲೆರಡು ಮಕ್ಕಳನ್ನ ಅವರು 6 ತಿಂಗಳಲ್ಲಿ ಕಳ್ಕೋಬೇಕಾಗಿತ್ತು ಅಬಾರ್ಷನ್ ಆಗಿ. ಸೊ ಮತ್ತೆ ನಾವು ಅವರ ಪರೀಕ್ಷೆಗೆ 3 ತಿಂಗಳಲ್ಲಿ ಪರೀಕ್ಷೆಗೆ ಬಂದಾಗ ತ್ರಿವಳಿಗಳಿತ್ತು. ಸೊ ಅದನ್ನು ನಾನು ಬೇರೆ ಕಡೆ ಬೇರೆ ಡಾಕ್ಟರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಇದು ಮಾಡಿದೆ. ಸಾಮಾನ್ಯವಾಗಿ ತ್ರಿವಳಿಗಳು ಇದ್ದಾಗ ಕಷ್ಟ ಆಗ್ತದೆ ಅದು ಮೇಂಟೈನ್ ಮಾಡಲಿಕ್ಕೆ. ಮತ್ತು ಇದು ಏನಂದರೆ ಬ್ಯಾಡ್ ಹಿಸ್ಟ್ರಿ ಇತ್ತು, ಮೊದಲೆರಡು ಮಕ್ಕಳನ್ನ ಅವ್ರು 6 ತಿಂಗಳಲ್ಲಿ ಒಂದೊಂದು ಮಗು ಇರೋದನ್ನು 6 ತಿಂಗಳಲ್ಲಿ ಕಳ್ಕೊಂಡಿರುವಾಗ ಈಗ 3 ಮಕ್ಕಳು ಅದು ನಾವು 6 ತಿಂಗಳಲ್ಲಿ ಕಳಿದೇ ಇರೋ ಹಾಗೆ ಗರ್ಭಕೋಶಕ್ಕೆ ಹೊಲಿಗೆನ ಹಾಕಿದ್ವಿ. ಅದನ್ನು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಆ ಸಮಸ್ಯೆ ಅವರಿಗಿತ್ತು. ಸೊ ಗರ್ಭಕೋಶಕ್ಕೆ ಹೊಲಿಗೆ ಹಾಕಿ ಸರ್ವೈಕಲ್ ಸ್ಟಿಚ್ ಹಾಕಿ ಟ್ರೀಟ್ಮೆಂಟ್ಗಳನ್ನೆಲ್ಲ ಕೊಟ್ಟು ಅವ್ರು ಭಾಳ ಪಾಪ ತುಂಬ ಚೆನ್ನಾಗಿ ಇದು ಮಾಡಿದ್ರು. ದೋ ದೇ ಆರ್ ಫ್ರಮ್ ಲೋ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್. ಸೊ ನಾವು ಸ್ಯಾಂಪಲ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಇದು ಮಾಡಿ, ನಾಟ್ ಓನ್ಲಿ ಬರೀ ಡ್ರಗ್ಸ್ ಕೂಡ ಅದೊಂದೇ ಅಲ್ಲ, ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬಾ ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಸೊ ಈಗ 9 ತಿಂಗಳು ಸ್ಟಾರ್ಟ್ ಆಗೋ ಅಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಹೆರಿಗೆ ಮಾಡಿದ್ದೀವಿ ತ್ರಿವಳಿಗಳು. ಇದು ಭಾಳ ಸಂತೋಷ ಅಂತಂದರೆ ಅವ್ರು ಹುಟ್ಟಿರೋದು ಮಕ್ಕಳ ದಿನಾಚರಣೆ ದಿನ. ಮಾಮೂಲಿ ಮಕ್ಕಳು ಹೇಗಿರ್ತಾರೋ ಹಾಗೆ ತುಂಬ ಆರೋಗ್ಯವಾಗಿದ್ದಾರೆ, ತುಂಬ ಮುದ್ದಾಗಿದ್ದಾರೆ, ನೋಡಲಿಕ್ಕೆ ಖುಷಿ ಅಂತ ಅನಿಸುತ್ತೆ. ತಾಯಿನೂ ಕೂಡ ಆರೋಗ್ಯವಾಗಿದ್ದಾರೆ. ನಾವೆಲ್ಲ ಏನೇ ಸಮಸ್ಯೆಗಳಾದರೂ ಅದನ್ನು ನಾವು ಎದುರಿಸ್ಲಿಕ್ಕೆ ಅಂತ ಹೇಳಿ ಪೂರ್ತಿ ನಾವು ಟೀಮ್ ವಿ ವೇರ್ ರೆಡಿ ವಿತ್ ಗುಡ್ ಅನಸ್ಥೆಟಿಸ್ಟ್, ಗುಡ್ ಸರ್ಜನ್ ಅಸಿಸ್ಟೆಂಟ್ ಇದ್ದರು, ಮತ್ತು ಪೀಡಿಯಾಟ್ರಿಷಿಯನ್ ಇದ್ದರು. ನಾವು ಟ್ರೀಟ್ಮೆಂಟ್ಸನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೇನ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ತಾಲೂಕು ಲೆವೆಲ್ನಲ್ಲಿರೋದ್ರಿಂದ ತುಂಬ ಗ್ರಾಸ್ರೂಟ್ ಲೆವೆಲ್ ಅಂತ ಹೇಳ್ತೀವಿ. ಇಲ್ಲಿರೋದ್ರಿಂದ ಏನಾಗುತ್ತೆ, ನಾವು ಕೇಸಸ್ನ ಸ್ಟಡಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಪೇಷೆಂಟ್ಸು ಬಂದಾಗ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ 50% ಸಕ್ಸಸ್ ಇದೆ. ಸೊ ಇಲ್ಲಿ ಆಗದೇ ಇರೋವಂಥದ್ದು ತುಂಬಾ ಪ್ರಾಬ್ಲಮ್ ಇರೋವಂಥದ್ದನ್ನು ನಾವು ಸ್ಟಡಿ ಮಾಡಿ ಹೈಯರ್ ಸೆಂಟ್ರ್ಗಳಿಗೆ ರೆಫರ್ ಮಾಡ್ತೀವಿ. ಸೊ ಇದೇನೇ ಇದೆಯಲ್ಲ, ನಮ್ಮ ಹಾಸ್ಪಿಟಲ್ನಲ್ಲಿ ಬೇರೆ ವ್ಯವಸ್ಥೆಗಳೆಲ್ಲನೂ ಇದ್ದಾವೆ, ಇದನ್ನು ಜನಕ್ಕೆ ಉಪಯೋಗ ಆಗಲಿ ಅನ್ನೋದು ನನ್ನ ಆಸೆ. ಯಾಕಂದರೆ ಇದು ಗ್ರಾಸ್ ರೂಟ್ ಲೆವೆಲಲ್ಲಿ ಇದ್ದೀವಿ ನಾವು, ತುಂಬ ಹಳ್ಳಿ ಜನಕ್ಕೆ ಬಡವರಿಗೆ ಅಕ್ಸೆಸ್ ಆಗುವಂತಹ ಅವ್ರಿಗೆ ನಾವು ತಲುಪುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲಿಂದ ನಾವು ಫಸ್ಟ್ ಸ್ಟಡಿ ಮಾಡಿ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ನ ಕೊಡಬೇಕು ಅನ್ನೋದನ್ನು ನಾವು ಕೊಟ್ಟು ನಮ್ಮ ಕೈ ಮೀರಿರೋವಂಥದ್ದನ್ನು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ನೀಟಾಗಿ ಗೈಡ್ ಮಾಡಿ ಕಳಿಸ್ತೀವಿ. ಅದೊಂದು ಭಾಳ ನನಗೆ ಹೆಮ್ಮೆಯ ವಿಷಯ. ಹಳ್ಳಿ ಲೆವೆಲ್ನಲ್ಲಿ ವರ್ಕ್ ಮಾಡೋದಕ್ಕೆ ಜನ ಹಿಂಸೆ ಪಡ್ತಾರೆ,
ಇಲ್ಲ ಖಂಡಿತ ಅದೊಂದು ಹೆಮ್ಮೆ ಕೊಡುತ್ತೆ. ಯಾಕಂದ್ರೆ ಒಂದು ಅವರು ಮಕ್ಕಳು ಆ ಥರ ಡೆಲಿವರಿ ಆದಾಗ ಅವ್ರ ಮುಖದಲ್ಲಿ ಇರುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಕೃತಜ್ಞತಾ ಭಾವ, ಅದು ಬಿಟ್ಟು ಬೇರಿನೇನು ಸಂತೋಷ ಕೊಡೋದಿಲ್ಲ, ಭಾಳ ಕೃತಜ್ಞತಾ ಭಾವ ಇರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ಅಟ್ ದಿಸ್ ಲೆವೆಲ್ ರಾದರ್ ದ್ಯಾನ್ ಹೈಯರ್ ಸೆಂಟರ್ಸ್. ಹಾಂ, ಇನ್ಕ್ಯುಬೇಟರ್ ಫೆಸಿಲಿಟೀಸ್ ಇದೆ, ಹೌದು. ಆರೋಗ್ಯವಾಗಿ ಮೇಂಟೈನ್ ಮಾಡ್ತೀವಿ, ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ, ಸೊ ಅನಸ್ಥೆಟಿಸ್ ಎಲ್ಲ ಇದ್ದಾರೆ, ಆನ್ ಕಾಲ್ ಬರ್ತಾರೆ. ಸೊ ನಮ್ಮ ವ್ಯವಸ್ಥೆಗಳು ಸಹ, ಯಾಕಂದರೆ ಅದಲ್ಲದೆ ನಮ್ಮಲ್ಲಿ ಇನ್ನೊಂದು ಹೆಮ್ಮೆ ವಿಷಯ ಅಂತಂದರೆ ಇಡೀ ಶಿರಾ ತಾಲೂಕಿನಲ್ಲಿ ಸ್ಪೈನ್ ಸರ್ಜರೀಸ್ನ ಮಾಡಿರುವಂಥ ಫಸ್ಟ್ ಹಾಸ್ಪಿಟಲ್ ಇದು. ಆ್ಯಂಡ್ ಆಲ್ಸೋ ನೀ ರಿಪ್ಲೇಸ್ಮೆಂಟ್, ಸಾರಿ, ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ ಒಂದು. ಸೊ ಅದೆಲ್ಲ ಒಂದು ನಮಗೆ ಏನು ಹಿಸ್ಟಾರಿಕಲ್ ವಿಷಯಗಳು ತಾಲೂಕ್ ಲೆವೆಲ್ನಲ್ಲಿ. ಆ್ಯಂಡ್ ಇಲ್ಲಿ ಯೂರೋಲಜಿಸ್ಟ್ ಏನಿದ್ದಾರೆ ಅವರು ಪ್ರಾಸ್ಟೆಟೆಕ್ಟಮಿ ಆ ಥರ ಎಲ್ಲನೂ ಹೈಯರ್ ಏನು ಬ್ಯಾಂಗ್ಳೂರ್ ಲೆವೆಲ್ ತುಮಕೂರು ಲೆವೆಲ್ಸಲ್ಲಿ ಮಾಡ್ತಾರಲ್ಲ ಅದೆಲ್ಲನೂ ಇಲ್ಲಿ ವ್ಯವಸ್ಥೆ ಇದೆ ನಮ್ಮಲ್ಲಿ. ಹಾಂ, ಮತ್ತು ಪೇಷೆಂಟ್ಸ್ಗೆ ಅನುಕೂಲ ಆಗುವಂತಹ ಎಲ್ಲ ಸ್ಕೀಮ್ಗಳಿದ್ದಾವೆ. ಸೊ ಇವಾಗೇನು ಯಶಸ್ವಿನಿ ಸ್ಕೀಮು ಆ ಥರ, ಕರ್ನಾಟಕ ಆರೋಗ್ಯ ಎಲ್ಲನೂ, ಮತ್ತು ವಾಜಪೇಯಿ ಆರೋಗ್ಯ ಶ್ರೀನ, ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಟ್ಟಾಗಿ ನಮ್ಮ ಹಳ್ಳಿ ಜನಗಳಿಗೆ ಏನೇನು ತಲುಪಿಸಕ್ಕೆ ಸಾಧ್ಯನೋ ನಮ್ಮ ಬೇಸಲ್ಲಿ ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಸ್ ಎ ಟೀಮ್. ಡಿಸ್ಚಾರ್ಜ್ ಆದರು, ನೆನ್ನೆಯಿಂದ ಡಿಸ್ಚಾರ್ಜ್ ಆದರು. ಸೊ ಅವರು ಆ್ಯಕ್ಚುಲಿ ಏನಾಯಿತು ಅಂದರೆ ಅವಳದು ಇನ್ಫರ್ಟಿಲಿಟಿ ಇತ್ತು. ಸೊ ಬೇರೆ ಕಡೆ ಟ್ರೀಟ್ಮೆಂಟ್ನ ತೊಗೊಂಡು ಬಂದಿತ್ತು, ಪಾಸಿಟಿವ್ ಬಂದಾಗ ಚೆಕ್ ಮಾಡಿ ನೋಡಿದ್ರೆ ಶಿ ವಾಸ್ ಟ್ಯೂಬಲ್ ಪ್ರೆಗ್ನೆನ್ಸಿ. ಸೊ ಜಸ್ಟ್ ನಾವು ಚೆಕ್ ಮಾಡಿ ನೋಡಿ ಫ್ಯೂ ಸೆಕೆಂಡ್ಸಲ್ಲಿ ರಪ್ಚರ್ ಆಯಿತು ಅದು ಇನ್ನೇನು. ಸೊ ಶಿ ವೆಂಟ್ ಇನ್ ಟು ಶಾಕ್ ಇಮಿಡಿಯೇಟ್ಲಿ ನೋಡ್ತಾ ನೋಡ್ತಾನೆ. ಸೊ ಅದನ್ನು ನಾವು ಇಲ್ಲೇನೇ ಎಮರ್ಜೆನ್ಸಿ ಅನಸ್ಥೆಟಿಸ್ಟ್ ಕರೆಸಿ ನಾವು ಅದನ್ನು ಆಪ್ರೇಟ್ ಮಾಡಿ ಇದು ಮಾಡಬೇಕಾಯಿತು. ತಾಯಿ ಸ್ಟೇಬಲ್ ಆಗಿರಲಿ, ಏನು ತೊಂದರೆ ಏನಿರಲಿಲ್ಲ. ಸೊ ಡಿಸ್ಚಾರ್ಜ್ ಮಾಡಿದ್ವಿ ಅವ್ರನ್ನ, ಆರೋಗ್ಯವಾಗಿದ್ದಾರೆ ಅವರು. ಸೊ ಆ ಥರ ಏನೇ ಸಮಸ್ಯೆಗಳು ಎಮರ್ಜೆನ್ಸಿ ಕಂಡೀಷನ್ಸ್ ಬಂದ್ರೂ ನಾವು ಇಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಆಲ್ ಟೈಪ್ಸ್ ಆಫ್ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸೀಸ್, ಮೇನ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ, ನೋಡ್ಕೊತೀವಿ ಪೇಷೆಂಟ್ಸ್. ಲೈಕ್ ಬಿ ಪಿ ಜಾಸ್ತಿ ಇರುವಾಗ, ಶುಗರ್ ಜಾಸ್ತಿ ಇರುವಾಗ, ದೀಸ್ ಆರ್ ಆಲ್ ದ ಹೈ ರಿಸ್ಕ್ ಕಂಡೀಷನ್ಸ್. ಅದನ್ನು ನಾವು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಂ, 24 hours ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಇಲ್ಲಿ. ಸೊ ಏನೇ ಆ ಥರ ಕಾರ್ಡಿಯಕ್ ಅರೆಸ್ಟು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇದ್ರು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಅವು ಏನಿದ್ರು, ಸೊ ವಿ ವಿಲ್ ಟೇಕ್ ಕೇರ್ ಆಫ್ ದಟ್. ಇಕೋ ನಮ್ಮಲ್ಲಿ ಇದೆಲ್ಲ 24 hours ಸಿಗ್ತಾರೆ ಸರ್. ಮತ್ತು ಡಯಾಲಿಸಿಸ್ ಯೂನಿಟ್ ಇದೆ ನಮ್ಮಲ್ಲಿ. ಸೊ ಏನಾಗ್ತಿದೆ ಅಂದರೆ ತುಂಬ ಜನ ಬೆಂಗಳೂರಿಗೆ ಹೋಗಿ ಅಥವಾ ತುಮಕೂರಿಗೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬರಬೇಕಿತ್ತು. ಅವ್ರಿಗೆ ವೀಕ್ಲಿ ಒನ್ಸ್ ಡಯಾಲಿಸಿಸ್ ಕೆಲವ್ರಿಗೆ ಇರುತ್ತೆ, ತಿಂಗಳಿಗೊಂದ್ಸರಿ ಇರುತ್ತೆ. ಅದು ತುಂಬಾ ಹಿಂಸೆ, ಅದು ಹೋಗಿ ಮಾಡಿಸ್ಕೊಂಡು ಎಷ್ಟು ಸುಸ್ತಾಗ್ತಾರೆ ಪೇಷೆಂಟ್ಸ್ ವಾಪಸ್ ಬರುವಾಗ. ಸೊ ಇವಾಗ ಇಲ್ಲಿರೋದ್ರಿಂದ ಏನಾಗುತ್ತೆ, ಅವರು ಆರಾಮ್ಸೆ ಮನೆಯವ್ರಿಗೂ ತುಂಬಾ ಸಮಾಧಾನ, ಯಾರಾದರೂ ಒಬ್ಬರನ್ನ ಕಳಿಸಿದ್ರೆ ಸಾಕಾಗುತ್ತೆ, ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಡಯಾಲಿಸಿಸ್ ಅಂತ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಓಡಾಟ, ಫೈನಾನ್ಷಿಯಲ್ಲು, ಎವ್ರಿಥಿಂಗ್ ಇಸ್ ಖಂಡಿತ ಖಂಡಿತ ಸರ್. ರೇಟ್ಸ್, ವಿ ಆರ್ ನಾಟ್ ಫಾರ್ ಮನಿ ಹಿಯರ್, ಸೊ ವಿ ಆರ್ ಫಾರ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಪೇಷೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ಅದು ಖಂಡಿತ ನಮಗೆ, ದಟ್ ಈಸ್ ದ ಮನಿ. ಸೊ ಎಲ್ಲನೂ ರೀಸನಬಲ್ ರೇಟ್ಸ್ ಎಲ್ಲ ಇರ್ತದೆ. ಆ್ಯಂಡ್ ಬೇರೆ ಎಲ್ಲ ಫೆಸಿಲಿಟೀಸ್ಗಳು ನಮ್ಮಲ್ಲಿ, ಆರ್ಥೋ ಫೆಸಿಲಿಟೀಸು ತುಂಬಾ ಇದೆ. ಆರ್ಥೋಪೆಡಿಷನ್ಸ್ ಡೈಲಿ ಸಿಗ್ತಾರೆ. ಸೊ ಆ್ಯಂಡ್ ಆಲ್ಸೋ ಅದೇ ಹೇಳಿದ್ನಲ್ಲ, ಸ್ಪೈನ್ ಸರ್ಜರಿ ಮಾಡಿದ್ದೀವಿ ಇಲ್ಲಿ ಫಸ್ಟ್ ಟೈಮ್. ಆ್ಯಂಡ್ ಇದು ರಿಪ್ಲೇಸ್ಮೆಂಟ್ ಕೂಡ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಕೂಡ ಮಾಡ್ತಾರೆ ಇಲ್ಲೇನೇ. ಇದೊಂದು ಸೇವೆಯನ್ನು ಕೊಡ್ತಾ ಇರೋದಕ್ಕೆ ನನಗೆ ಭಾಳ ಸಂತೋಷ ಅಂತ ಅನಿಸುತ್ತೆ. ನಮ್ಮ ಮಾವ ಅವರು ಡಾಕ್ಟರ್ ಪುಟ್ಕಮಯ್ಯ ಅಂಥೇಳಿ, ಅವರು XML ಆಗಿದ್ದರು. ಅವರು ಫ್ರೀ ಸರ್ವಿಸ್ ಮಾಡಿದವರು, ಯಾವ ಪೇಷೆಂಟ್ಸ್ ಹತ್ರ ಏನು ತೊಗೊಂಡೆ ಅವ್ರದ್ದು ಏನಿದ್ದು ಬರ್ತದಲ್ಲ ಅದ್ರಲ್ಲಿ ಫ್ರೀ ಸರ್ವಿಸು. ಅಟ್ಲೀಸ್ಟ್ ಅದನ್ನೊಂದು ಅಂಶನಾದ್ರೂ ನಾವು ಮಾಡಬೇಕು ಅನ್ನೋಂಥದ್ದು ನನಗೂ ಮತ್ತು ಡಾಕ್ಟರ್ ವಿನಯ್ ಕುಮಾರ್ ಅವ್ರಿಗೂ ಅದೊಂದು ಆಸೆ. ಅವರ ಇದರೊಳಗೆ ನಾವು ಈ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದು, ಮತ್ತು ಅವ್ರದ್ದು ಏನಿದೆಯಲ್ಲ ಅದನ್ನು ಒಂದು ನಡೆಸ್ಕೊಂಡು ಹೋಗಬೇಕು, ಅದನ್ನು ದೇ ಒಳ್ಳೆ ಇಂಟೆನ್ಷನ್ ಅನ್ನೋದು ನಮ್ಮ ಆಸೆ. ಮಾನಪಸ್ಸು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಎಲ್ಲ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾರೆ? ಹೌದು. ಸೊ ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಏನಾಗುತ್ತೆ, ಕೇಸಸ್ ಫಿಲ್ಟರ್ ಮಾಡೋದು
ನಮಗೆ ಒಂದು ನನ್ನ ಜವಾಬ್ದಾರಿ ಆಗ್ತದೆ. ಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಹೆಣ್ಮಕ್ಳಲ್ಲಿ ಕಾಮನ್ನು. ಸೊ ಅದನ್ನು ನಾವು ಸ್ಕ್ರೀನಿಂಗ್ ಮಾಡ್ತೀವಿ, ಪ್ಯಾಪ್ಸ್ಮಿಯರ್ ಮತ್ತು ಸರ್ವೈಕಲ್ ಬಯೋಪ್ಸಿ. ಅದನ್ನು ಮಾಡಿಸ್ಬೇಕು ಅನ್ನೋಂಥದ್ದು ಅವೇರ್ನೆಸ್ಸು ಅಥವಾ ಅದರದ್ದು ಐಡಿಯಾ ಪೇಷಂಟ್ಸ್ಗೆ ಇಲ್ಲವೇ ಇಲ್ಲ ಇಲ್ಲೆಲ್ಲ. ಸೊ ಅವ್ರನ್ನ ಅದನ್ನು ಸ್ವಲ್ಪ ಅವ್ರಿಗೆ ಕೂರಿಸಿ ಅವ್ರಿಗೆ ಈ ಥರ ಕೌನ್ಸಿಲಿಂಗ್ ಮಾಡಿ ಹೇಳಿ ಮಾಡಿಸ್ಕೊಳ್ಳಿಕ್ಕೆ ನಾನು ಇದು ಮಾಡ್ತೀನಿ. ಆ್ಯಂಡ್ ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ, ಇಯರ್ಲಿ ಇಯರ್ಲಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಫೋನ್ ನಂಬರ್ಸ್ ಇರುತ್ತೆ, ಫೋನ್ ಮಾಡಿ ಕರೆಸ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಕೂಡ ಇಲ್ಲಿ ಆಪ್ರೇಟ್ ಮಾಡಿದ್ದೀವಿ ಒಂದು ಕೇಸು. ಸೊ ನಾವಿಲ್ಲಿ ಅದನ್ನು ರ್ಯಾಡಿಕಲ್ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಸೊ ಆಂಕೋ ಸರ್ಜನ್ನು, ಏನು ಕ್ಯಾನ್ಸರ್ ಸರ್ಜನ್ ಇರ್ತಾರಲ್ಲ, ಅವ್ರು ಬಂದು ಮಾಡಿಕೊಟ್ಟಿದ್ದಾರೆ ಕೇಸಸ್ನ. ಅದು 26 ಇಯರ್ಸ್ನಲ್ಲಿ ಅವಳಿಗೆ ಕ್ಯಾನ್ಸರ್ ಆಗಿದ್ದು. ಶಿ ಈಸ್ ವೆರಿ ಹೆಲ್ತಿ. ರೀಸೆಂಟಾಗಿ ಬಂದಿದ್ದು, ನಾನು ಇನ್ನೊಂದು ಕನ್ಸೀವ್ ಆಗ್ಬೋದಾ, ನನಗೆ ಇನ್ನೊಂದು ಬೇಬಿ ಬೇಕಾ ಅಂತ ಹೇಳಿ. ಶಿ ಈಸ್ ಆಲ್ರೆಡಿ ಹ್ಯಾಸ್ 2 ಬೇಬೀಸ್. ಆ ಥರ ಎಲ್ಲ ಸೇವೆಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಕ್ಯಾನ್ಸರ್ ಬೇಸಿಕಲ್ಲಿ ಇರೋವಂಥದ್ದನ್ನು ನಾವು ರ್ಯಾಡಿಕಲ್ ಹಿಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ. ಅದನ್ನು ಕ್ಯಾನ್ಸರ್ ಸರ್ಜನ್ ಬಂದು ಮಾಡಿಕೊಡ್ತಾರೆ ಇಲ್ಲಿ. ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವಿಲ್ಲಿ ಸೇವೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಈವನ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ಮ್ಯಾಮೋಗ್ರಫಿ ಇಲ್ಲ ಸರ್, ಮ್ಯಾಮೋಗ್ರಫಿಗೆ ನಾನು ತುಮಕೂರಿಗೆ ಕಳಿಸ್ಬೇಕಾಗುತ್ತೆ ಡೌಟ್ ಏನಾದ್ರು ಇದ್ರೆ. ಬಯೋಪ್ಸಿಸ್ಗೂ ನಾವು ತುಮಕೂರಿಗೆ ಕಳಿಸ್ಕೊಡ್ತೀವಿ ಹೈಯರ್ ಸೆಂಟರ್ಗೆ. ಮ್ಯಾಮೋಗ್ರಫಿ ಇಲ್ಲ, ಅವೇರ್ನೆಸ್ ಅವ್ರಿಗೆ ಅರ್ಥ ಮಾಡಿಸಿ ತುಂಬ ಇಕನಾಮಿಕಲ್ ಲೆವೆಲ್ನಲ್ಲಿ ಒಂದು ಮಾಸ್ ಪ್ಯಾಪ್ಸ್ಮಿಯರ್ಸು ಮಾಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಬೇಕು ಅನ್ನೋದು ನನಗೆ ಭಾಳ ಆಸೆ ಇದೆ. ಸೊ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದಟ್, ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದಕ್ಕೆ ನಮ್ಮ ತಂದೆಯವರು ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ಉದಯವಾಣಿ ವರದಿಗಾರರಾದ ಕೆ ಕುಮಾರ್ ಹಾಗೂ ತುಮಕೂರು ಜಿಲ್ಲಾ ಮಡಿವಾಳ ಸಂಘದ ಉಪಾಧ್ಯಕ್ಷರಾದ ಎಚ್ಪಿ ಜ್ಞಾನೇಶ್ ಅವರನ್ನು ಮಡಿವಾಳ ಸಂಘ ಹಾಗೂ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಶಿರಾ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉದಯವಾಣಿ ಬರಹಗಾರರಾದ ಕೆ ಕುಮಾರ್ ರವರನ್ನು ಹಾಗೂ ತುಮಕೂರು ಜಿಲ್ಲಾ ಮಡಿವಾಳ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಚ್ಪಿ ಜ್ಞಾನೇಶ್ ರವರನ್ನು ಶಿರಾ ತಾಲೂಕು ಮಡಿವಾಳ ಸಂಘ ಮತ್ತು ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಬಿಕೆ ಈಶ್ವರ್, ಟ್ರಸ್ಟ್ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್, ಕಾರ್ಯದರ್ಶಿ ಡಿ ನಟರಾಜ್, ಭೂತೇಶ್, ವೇಣು, ಕರಿಯಣ್ಣ, ದೇವರಾಜಪ್ಪ, ಕರಿಯಪ್ಪ, ಮಂಜುನಾಥ್, ನರಸಿಂಹಮೂರ್ತಿ, ಅಶ್ವಥ್, ಗಂಗಾಧರ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂಕಣಕಾರ ಸಂತೋಷ್ ತಿಮ್ಮಯ್ಯನವರನ್ನು ಬಂಧಿಸಿರುವ ಕ್ರಮಕ್ಕೆ ಬಡವನಹಳ್ಳಿ ಬಿಜೆಪಿ ಕಾರ್ಯಕರ್ತರಿಂದ ವಿರೋಧ. ಅಂಕಣಕಾರ ಸಂತೋಷ್ ತಿಮ್ಮಯ್ಯನವರನ್ನು ಬಂಧಿಸಿದ ಕ್ರಮವನ್ನು ವಿರೋಧಿಸಿ ದೊಡ್ಡೇರಿ ಹೋಬಳಿ ಬಿಜೆಪಿ ಪದಾಧಿಕಾರಿಗಳು ಆರೋಪಿಸಿದರು. ಈ ಸಂದರ್ಭದಲ್ಲಿ ರಂಗಪ್ಪ, ಪ್ರಸನ್ನ ಕುಮಾರ್ ಅಧ್ಯಕ್ಷರು, ಮಲ್ಲಿಕಾರ್ಜುನಯ್ಯ, ಆನಂದ್ ಗೌಡ, ತಿಮ್ಮಗೌಡ, ಬಸವೇಶ್ವರ ಗುರುಗಳು ಹಾಜರಿದ್ದರು. ಸಾರ್ವಜನಿಕರು ಕಂಡು ಖಂಡನೆಯ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಒಬ್ಬರು ಮುಸಲ್ಮಾನರು ಕಂಪ್ಲೇಂಟ್ ಮಾಡಿದ್ದೀನಿ, ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಗಣ ಸರ್ಕಾರದಿಂದ ಪೊಲೀಸರ ಸರ್ಕಾರದ ಒತ್ತಡದಿಂದ ಇವತ್ತಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಇಂಥ ಸಂತೋಷ್ ತಿಮ್ಮಯ್ಯನವ್ರನ್ನ ಮಧುಗಿರಿ ತಾಲೂಕಿನಲ್ಲಿ ಅವರ ಹೆಂಡತಿ ಮನೆಗೆ ಬಂದು ಮಧುಗಿರಿ ತಾಲೂಕಿನ ಒಂದು ಪೊಲೀಸ್ನ ನೆರವಿನಿಂದ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ನಮ್ಮ ಧರ್ಮಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಅಗೌರವವಾದಂತಹ ವಿಷಯ. ಇದರ ವಿಚಾರ ಮಾಡದೆ, ಒಂದು ಆತ್ಮಾವಲೋಕನ ಮಾಡದೆ ಏಕಾಏಕಿ ಬಂದಿರುವುದು ಖಂಡನೀಯವಾದ ಅಂತ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಖಂಡಿಸ್ತಾ ಇದ್ದೀವಿ. ಬಿಜೆಪಿ ಹಿರಿಯ ಮುಖಂಡ ಕರ್ತರ ಒಂದು ಸಮಾವೇಶದಲ್ಲಿ ನಾನು, ನನ್ನ ಹೆಸರು ಮಲ್ಲಿಕಾರ್ಜುನಯ್ಯ, ನಾನು ಮಧುಗಿರಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಈ 5ನೇ ತಾರೀಕು ಕೊಡಗು ಜಿಲ್ಲೆಯಲ್ಲಿ ಆದಂಥ ಒಂದು ಟಿಪ್ಪು ಸುಲ್ತಾನನ ಒಂದು ಆಚರಣೆ ಬಗ್ಗೆ ಅಲ್ಲಿನ ಒಬ್ಬ ಕಾರ್ಯಕರ್ತ ಪತ್ರಕರ್ತರಾದಂಥ ತಿಮ್ಮಯ್ಯ ತಮ್ಮಯ್ಯ
ಸಂತೋಷ್ ತಿಮ್ಮಯ್ಯ ಅನ್ನೋರನ್ನ ಪತ್ರಕರ್ತರನ್ನ ಏಕಾಏಕಿ ಬಂದು ಮಧುಗಿರಿ ತಾಲೂಕು ಗವನಪಾಳ್ಯ ಅನ್ನೋ ಕಡೆಗೆ ಅವ್ರನ್ನ ರಾತ್ರೋರಾತ್ರಿ ಬಂದು ಬಂಧಿಸಿದ್ದಾರೆ. ಇದು ಖಂಡನೆ ಆದಂತಹ ವಿಷಯ. ಏಕೆ ಅಂದ್ರೆ ಅವ್ರಿಗೆ ಯಾವುದೇ ಒಂದು ಅರೆಸ್ಟ್ ಆಗಲಿ ವಾರೆಂಟ್ ಆಗಲಿ ಯಾವುದೇ ವಿಷಯ ಮಾಡದೆ ಒಬ್ಬ ವ್ಯಕ್ತಿನ ಪ್ರಜಾಪ್ರಭುತ್ವದಲ್ಲಿ ಅವನಿಗೆ ಮಾತಾಡಕ್ ಸ್ವಾತಂತ್ರ್ಯ ಇದೆ. ರಾಮಮಾರ್ಗದ ವಿಷಯ ಇರ್ಬೋದು, ಬೇಕಾದಂತ ವಿಷಯ ಇದು, ಆತನ ವಿರೋಧಿಸಿದಾಗ ಯಾರು ಅರೆಸ್ಟ್ ಮಾಡೋದಿಲ್ಲ ಅವ್ರು ನಮ್ಮಲ್ಲಿ. ನಾವು ಈ ಒಂದು ಟಿಪ್ಪು ಸುಲ್ತಾನನ ಬಗ್ಗೆ ಮಾತ್ರ ವಿರೋಧ ಮಾಡಿದಾಗ ಅವ್ರನ್ನ ರಾತ್ರೋರಾತ್ರಿ ಬಂದು ಅವ್ರನ್ನ ಪೊಲೀಸರು ಬಂದು ಅವ್ರು ಏಕಾಂಗಿಯಾಗಿದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡೋಗಿರೋದು ಬಹಳ ಒಂದು ವಿಷಾದಕರವಾದಂತಹ ಮಾತು. ಅವೊಂದು ನಾವು ಈ ರಾಜ್ಯದಲ್ಲಿ ಸರ್ಕಾರದಿಂದ ಇದನ್ನು ಮಾಡಬೇಕಾದಂತಹ ಕೆಲಸ ಅಲ್ಲ ಟಿಪ್ಪು ಸುಲ್ತಾನ. ಸಾರ್ವಜನಿಕರು ಬಿಟ್ಬಿಟ್ರೆ, ಬೇಕಾದ್ರೂ ಮಾಡ್ಕೊಳ್ಳಿ ಸಾರ್ವಜನಿಕರು, ಅದನ್ನ ಸರ್ಕಾರದಿಂದ ಒಂದು ರಜಾ ಘೋಷಣೆ ಮಾಡೋಂಥ ಕೆಲಸ ಇಲ್ಲ. ನಮ್ಮ ರಾಷ್ಟ್ರೀಯ ಹಬ್ಬಗಳು ನಾಲ್ಕು ಇದ್ದವಾಗೆ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಒಂದು ಇಂಡಿಪೆಂಡೆನ್ಸ್ ಡೇ, ಒಬ್ಬ ಅಂಬೇಡ್ಕರ್ ಅವ್ರ ಜಯಂತಿ, ಈ ಥರ ಇದ್ದಾವೆ. ಅದ್ರ ಬಗ್ಗೆ ನಾವು ಕೊಡಲಿಲ್ಲ. ಈ ಸರ್ಕಾರ ಈ ಕೆಲಸಕ್ಕೆ ಬರ್ತಂಥ ದಿವಸ ಆಚರಣೆ ಮಾಡೋದು ತಪ್ಪು. ಅದು ಎಲ್ಲದಕ್ಕಿಂತಲೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಗೆ ಆ ಸ್ವಾತಂತ್ರ್ಯ ಇದೆ, ವಿರೋಧ ಮಾತಾಡೋ ಹಕ್ಕು ಅವ್ರಿಗಿದೆ. ಅಂಥ ಹಕ್ಕು ಇರೋ ಜಾಗದಲ್ಲಿ ಅವರ ಕರ್ಕೊಂಡೋಗಿ ಪೊಲೀಸ್ ಬಂಧಿಸೋದು ಇದು ಮಹಾ ಒಂದು ತಪ್ಪು ಅಂತೇಳಿ ನಮ್ಮ ಭಾವನೆ ಹೇಳಿ ನಾವು ಬಿ ಜೆ ಪಿಯ ಒಂದು ದೊಡ್ಡೇರಿ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಇದನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಪೊಲೀಸಿಗೆ ದೌರ್ಜನ್ಯದ ಕೆಲಸ ಆಗ್ತಾ ಇದೆ. ಪೊಲೀಸು ಬಂದು ಏಕಾಕಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮನುಷ್ಯರನ್ನ ಅರೆಸ್ಟ್ ಮಾಡ್ತಾರೆ ಅಂದರೆ ಭಾಳ ತಪ್ಪು. ಯಾಕೆಂದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ನ್ಯಾಯಾಲಯದಿಂದ ಒಂದು ಆದೇಶ ಇರಬೇಕು. ಯಾವುದೇ ಆದೇಶ ಇಲ್ಲದೆ ಅವ್ರು ಬಂದ್ಬಿಟ್ಟು ಒಬ್ಬ ಏಕಾಂಗಿಯಾಗಿ ಆದೇಶ ಮಾಡೋದು ಪೊಲೀಸ್ನವರ ಒಂದು ಖಂಡನೆ. ಇದನ್ನು ವಿರೋಧಿಸ್ತಾ ಇದ್ವಿ. ಪೊಲೀಸ್ನವ್ರು ಇದು ಮಾಡಿದ್ದು ಭಾಳ ದೊಡ್ಡ ತಪ್ಪು, ಮಾಡಬಾರ್ದು. ಪ್ರಜಾಪ್ರಭುತ್ವದ ಒಬ್ಬ ಮನುಷ್ಯನ ಅವ್ರನ್ನ ಪೊಲೀಸ್ ಬಂದು ಕಸ್ಟಡಿಗೆ ತಗೋತೀವಿ ಅಂದರೆ ಯಾವುದಾದ್ರೂ ಒಂದು ಅವ್ರಿಗೆ ಮೊದಲು ಆಧಾರ ಇರಲೇಬೇಕು. ಯಾವುದು ಇಲ್ಲದೆ ಅವರು ಏಕಾಏಕಿಯಾಗಿ ಬಂದ್ ಮಾಡಿರೋದು ಬಹಳ ದೊಡ್ಡ ಒಂದು ತಪ್ಪು ಅಂತ ನಾವು ಇದನ್ನ ವಿರೋಧಿಸ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.